ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಮಾತಿನಾಗ ಅವರು ಹೇಳ್ತಾರೆ. ನಾವು ಏನು ಮಾಡಬೇಕು, ಈಗ ಬಂದೇವಲ್ಲ ಭೂಮಂಡಲಕ್ಕಂತೂ ನಾವು ಬಂದೇವಿ, ಒಂದು ಶರೀರ ನಮಗೆ ಸಿಕ್ಕದ, ಒಂದಿಷ್ಟು ಬುದ್ಧಿ ಮನಸ್ಸ ನಮಗೆ ಅಳವಟ್ಟದ, ಇವುಗಳನ್ನೆಲ್ಲ ತಗೊಂಡು ನಾವು ಒಂದು 100 ವರ್ಷ ಇಲ್ಲಿ ಬದುಕೋದದ ಅಲ್ಲ, ಈ ಬದುಕಿನಲ್ಲಿ ನಾವು ಏನು ಮಾಡಬೇಕು, ಏನು ಅನುಭವಿಸಬೇಕು ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಅದು ಅವಶ್ಯದ. ನಾವು ಬದುಕೇವಿ ಅಂದಾಗ ಹೆಂಗೆ ಬದುಕಬೇಕು, ಏನು ಮಾಡಬೇಕು ಗೊತ್ತಾಗಬೇಕಲ್ಲ. ಅದಕ್ಕೆ ಅವರಂತಾರೆ, ಬದುಕು ಸಾರ್ಥಕ ಆಗಬೇಕಾದರೆ ಒಂದಿಷ್ಟು ಬಯಸಬೇಕು. ಏನು ಬಯಸೋದು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮಾಂ ಅಮೃತಂಗಮಯ. ಇಷ್ಟೇ 3ನೇ ಮಾತು. ಸತ್ತದ ಅಸತ್ತಿನಿಂದ ಸತ್ತಿನತ್ತ ನಮ್ಮ ಮನಸ್ಸು ಹರಿಬೇಕು. ಭಯದಿಂದ ನಿರ್ಭಯದತ್ತ ಅಥವಾ ಮೃತ್ಯುವಿನಿಂದ ಅಮೃತ ತತ್ವದತ್ತ ನಮ್ಮ ಮನಸ್ಸು ಹರಿಬೇಕು. ಅಷ್ಟೇ ಅಲ್ಲ, ಕತ್ತಲೆಯಿಂದ ಜ್ಯೋತಿಯತ್ತ ನಮ್ಮ ಮನಸ್ಸು ಹರಿಬೇಕು. ನಮ್ಮ ಮನಸ್ಸು ಸಾಮಾನ್ಯವಾಗಿ ಇಂಥ ವಸ್ತುಗಳಲ್ಲಿ ತೊಡಗಿರ್ತದೆ. ಇವೆಲ್ಲ ಇದಕ್ಕೆ ಮರ್ತ್ಯ ಅಂತಾರೆ. ಇವೆಲ್ಲ ನಾಶವಾಗುವ ವಸ್ತುಗಳೇ. ಇವುಗಳನ್ನು ನಾವು ಇಟ್ಕೊಂಡೇ ಜೀವನದಲ್ಲಿ ನಾವು ಬಾಳಬೇಕಾಗ್ತದೆ. ಇವುಗಳನ್ನು ನೋಡೋದು, ಮುಟ್ಟೋದು, ಮೂಷಿಸೋದು ಇವೆಲ್ಲ ಮಾಡಬೇಕು. ಆದರೆ ಮನಸ್ಸು ಇದರಾಗ ಮುಳುಗಿ ಹೋಗಬಾರದು, ಬರೇ ಇದರೊಳಗೆ ಇರಬಾರದು. ಏನು ಮಾಡಬೇಕು ಅಂದರೆ ಮನಸ್ಸು ಇದರಾಗ ಏನು ಇರ್ತದೆ ಇದನ್ನು ಎತ್ತಿ ಸ್ವಲ್ಪ ಮೇಲೆ 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 ಅದನ್ನು ಒಯ್ಯಬೇಕು. ಎಷ್ಟು ಮೇಲೆ ಒಯ್ಯಬೇಕು ಅಂದರೆ ಇದು ಬಾಡ್ತದೆ, ಬಾಡಲಾರದ್ರತ್ತ ಒಯ್ಯಬೇಕು ಮನಸ್ಸನ್ನು. ಅಂಥ ಸತ್ಯ ದೇವನತ್ತ ಮನಸ್ಸನ್ನು ಎತ್ತರಿಸಬೇಕು. ಇದು ಅದಕ್ಕೆ ಅಸತ್ ಅಂತ ಕರೀತಾರೆ. ಅಸತ್ ಅಂದರೆ ಹಿಂಗೆ ಇರುವುದಿಲ್ಲ ಅಂತ ಅಷ್ಟೇ. ಅದರ ಅರ್ಥ ಏನು ಅಂದರೆ ಇದು ಇದ್ದಕ್ಕಿದ್ದಂಗೆ ಇನ್ನೊಂದು ಕ್ಷಣಕ್ಕಿರುವುದಿಲ್ಲ, ಬದಲಾಗ್ತದೆ. ಎಲ್ಲ ಬದಲಾಗ್ತಾನೆ ಇರ್ತದೆ. ಇದ್ದಕ್ಕಿದ್ದಂಗೆ ಯಾವುದು ಇರ್ತದೆ ಜಗತ್ತಿನಾಗ? ಆದ್ದರಿಂದಲೇ ನಮಗೆ ಸ್ವಲ್ಪ ಮನಸ್ಸಿಗೆ ದುಃಖ, ನೋವ, ಆತಂಕ, ಭಯ, ಚಿಂತೆ ಎಲ್ಲ ಯಾಕಾಗ್ತಾವಂದರೆ ಇದು ನಾವು ಹಿಂಗಿರಲಿ ಅಂತೇವಿ, ಅದು ಹಂಗಿರೋದಿಲ್ಲ. ಏನು ಮಾಡೋದು? ಈಗ ಆಗೋದಲ್ಲೇನು, ಇವರೆಲ್ಲ ಹಿಂಗೆ ಕುಂಡಿರ್ಬೇಕು ಅನ್ನಿಸ್ತದೆ, ಹಂಗೆ ಕುಂಡಿರ್ತಾರೇನು? ಆಗೋದಿಲ್ಲ. ನಾನು ಹಿಂಗೆ ಇರಬೇಕು ಅನ್ನಿಸ್ತದೆ, ಹಿಂಗೆ ಇರೋಕ್ಕಾಗ್ತದೇನು? ಆಗೋದಿಲ್ಲ. ಹಿಂಗೆ ಇರಬೇಕು ಅನ್ನೋದು ಬಹಳ ಬಲಿಷ್ಠ ಆಯಿತು ಅಂದರೆ ಹಂಗೆ ಇರೋದಿಲ್ಲ, ಅದಕ್ಕೆ ತ್ರಾಸು ಶುರುವಾಗ್ತದೆ ಅಷ್ಟೇ. ಈಗ ನಿಮ್ಮ ಮಕ್ಕಳಿರ್ತಾವ, ಸಣ್ಣ ಮಕ್ಕಳಿರ್ತಾವ, ನಿಮ್ಮನ್ನು ಬಿಟ್ಟು ಇರೋದೇ ಇಲ್ಲವು. ಆದರೆ ಹಿಂಗೆ ಇರಲಿ ಅಂದರೆ ಆಗ್ತದೇನು? ಸಣ್ಣ ಮಕ್ಕಳಿಗೆ ಅವು ಒಂದು ವಯಸ್ಸಿನ ತಕ್ಕ ಮನೆ, ತಾಯಿ, ತಂದೆ, ಮನೆಯಾಗಿರುವ ಗೊಂಬಿ ಪೊಂಬಿ ಎಲ್ಲ ಭಾಳ ಹಿಡಿಸ್ತದೆ. ಮಕ್ಕಳನ್ನು ನೋಡಿ ಆನಂದ ಪಡ್ತಾರಲ್ಲ, ಅದೆಲ್ಲ ಸರಿನೇ. ಹಿಂಗೆ 20 ವರ್ಷ ಆದರೂ ಹಿಂಗೆ ಇರಬೇಕು, 30 ವರ್ಷ ಆದರೂ ಹಿಂಗೆ ಇರಬೇಕು, ಲಗ್ನ ಆದ ಬಳಿಕ ಹಿಂಗೆ ಇರಬೇಕು, ಅದು ಹೆಂಗೆ ಆಗ್ತದೆ? ಅದು ಸ್ವಲ್ಪ ಬದಲಾಗುವುದಿಲ್ಲೇ. ಹಾಗೆ ಇರಬೇಕಂತ ನಾವು ಬಹಳ ನಿರೀಕ್ಷೆ ಮಾಡಿದೀವಿ ಅಂದರೆ ಅದು ಹಂಗೆ ಇರೋಕೆ ಆಗುವುದಿಲ್ಲ. ಅದಕ್ಕೆ ನಮಗೆ ತಾಪ ಶುರುವಾಗ್ತದೆ, ನಮಗೆ ತ್ರಾಸಾಗ್ತದೆ. ಈ ತ್ರಾಸು ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಇದನ್ನು ಮೆಚ್ಚುವಂಥ ಈ ಮನಸ್ಸನ್ನು
ಸ್ವಲ್ಪ ಸ್ವಲ್ಪ ಮ್ಯಾಲ ಎತ್ತಿ 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 ಯಾವುದು ಅಗಲು ಬದಲಾಗೋದೇ ಇಲ್ಲ, ಹಾಗೇ ಇರ್ತದೆ ಅಂಥ ದೇವನನ್ನು ಅದು ಸ್ಪರ್ಶಿಸಬೇಕು, ಹಾಗೆ ಮಾಡಬೇಕು ಅಷ್ಟೇ. ಅದಕ್ಕೆ ಹೇಳಿಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಯಾಕೆ ಹೇಳಿದರು? ಈ ತಾಯಿ, ಈ ತಂದೆ, ಈ ಬಂಧು, ಈ ಬಳಗ ಹಿಂಗೆ ಇರುವುದಿಲ್ಲ. ಅದಕ್ಕೆ ತಾಯಿ ಇರ್ತಾಳೆ, ನಾಳೆ ಹೋಗ್ತಾಳೆ, ತಾಪಾಗ್ತದೆ. ಇಲ್ಲಿ ಹಿಂಗೆ ಆಗೋದೇ, ಇದೇನು ಮಾಡಲಿಕ್ಕಾಗೋದಿಲ್ಲ. ದೇವರೇ ತಾಯಿ ತಂದೆ ಅಂದುಬಿಟ್ರೆ ಮುಗಿದು ಹೋಯ್ತಲ್ಲ, ಖಾಯಮಾಗ್ತದಲ್ಲ. ಅದಕ್ಕೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲ ಅನ್ನೋದಿಲ್ಲ ಅವರು, ಮತ್ತಾರು ನಿನ್ನಂಗಿಲ್ಲ ಅಷ್ಟೇ. ನೀ ಹೆಂಗೆ ಖಾಯಂ ಇರ್ತೀಯಲ್ಲ, ನಿನ್ನಂಗೆ ಇವ್ರು ಇರಲಿಕ್ಕಾಗೋದಿಲ್ಲ ನನ್ನ ಹತ್ತರ. ಅವರು ಬದಲಾಕೋತ ಹೋಗಬೇಕಾಗ್ತದೆ, ಬದಲಾಗ್ತಾರೆ, ಒಂದು ದಿವಸ ಮರೆ ಆಗ್ತಾರೆ. ನೀನು ಹಂಗಲ್ಲ, ನೀನು ಹಾಗೇ ಇರ್ತಿ, ಬದಲಾಗೋದೇ ಇಲ್ಲ, ಬದಲಾಗೋದೇ ಇಲ್ಲ. ನಮ್ಮನ್ನು ಎಲ್ಲರೂ ಒಂದು ದಿವಸ ದ್ವೇಷ ಮಾಡಬಹುದು, ಭಗವಂತ ನಮ್ಮನ್ನು ದ್ವೇಷ ಮಾಡ್ದ ಅಂತ ಎಲ್ಲದೆ ಹೇಳಿ? ಎಲ್ಲರೂ ನಮ್ಮನ್ನು ದೂರ ಸರಿಸಬಹುದು, ದೇವರು ನಮ್ಮನ್ನು ದೂರ ಸರಿಸಕ್ಕೆ ಹೆಂಗೆ ಬರ್ತದೆ? ಯಾಕೆ? ದೇವ್ರ ಅಂದ್ರೆ ಒಂದು ಸಾಗರ ಇದ್ದಂಗೆ. ನಾವೆಲ್ಲ ಒಂದು ಚಿಕ್ಕ ಪುಟ್ಟ ಸುಂದರ ದೇಹದ ಮೀನುಗಳಿದ್ದಂಗೆ ಅಂತ ಇಟ್ಟುಕೊಳ್ಳಿ, ಒಂದು ರೂಪಕಾಯಿ. ಆ ಮೀನು ಇಲ್ಲಿಂದ ಅಲ್ಲಿ ಹೋಗ್ಬೋದು, ಅಲ್ಲಿಂದ ಅಲ್ಲಿ ಹೋಗ್ಬೋದು, ಅಲ್ಲಿಂದ ಅಲ್ಲಿ ಹೋಗ್ಬೋದು, ಜಾಗ ಬದಲು ಮಾಡ್ಬೋದು. ಆದರೆ ಸಾಗರ ಅದನ್ನು ಹೊರಗೆ ಹಾಕುವುದಿಲ್ಲದೆ, ಸಾಗರ ಹೊರಗೆ ಹಾಕೋದಿಲ್ಲ. ಯಾಕೆ? ಸಾಗರ ಅಂದರೆ ಅಷ್ಟು ದೊಡ್ಡದು. ಹಾಗೆ ದೇವರಂದರೆ ಅಷ್ಟು ದೊಡ್ಡದು. ಹೊರಗೆ ಎಲ್ಲಿ ಹೋಗೋದು ಹೇಳಿ? ಹೊರಗೆ ಎಲ್ಲಿ ಹೋಗೋದು? ಭಾಳ ಆಶ್ಚರ್ಯ. ಅದಕ್ಕೆ ದೇವನೇ ತಾಯಿ, ದೇವನೇ ತಂದೆ, ದೇವನನ್ನು ನಾವು ಪ್ರೀತಿಸ್ತೇವೆ, ದೇವ ನಮಗೆ ಪ್ರಿಯ ಅಂತ ನಾವು ಭಾವಿಸಿದರೆ ಇವು ಇರಲಿ. ಆದರೆ ಅದನ್ನೊಂದಿಷ್ಟು ಭಾವಿಸಿಕೊಂಡ್ರೆ ಮನಸ್ಸು ಸಮಾಧಾನ ಇರ್ತದೆ. ಯಾಕೆ? ಅವ ಯಾವಾಗಲೂ ಹಂಗೆ ಇರ್ತಾನ, ಆ ಪ್ರೇಮಕ್ಕೆ ಭಂಗ ಬರುವುದಿಲ್ಲ. ಆದ್ದರಿಂದ ನಾವು ಅಸತೋಮ ಸದ್ಗಮಯ ಸ್ವಲ್ಪ ಮನಸ್ಸನ್ನು ಆ ಕಡೆ ಜಾರಿಸೋದು, ಹರಿಸೋದು, ಎತ್ತೋದು. ಅದನ್ನೇ ಬಸವಣ್ಣನವರು ಹಂಗೆ ಹೇಳಿದರು. ಏನು? ತಾಯಿ ನೀನು, ತಂದೆ ನೀನು, ಬಂಧು ನೀನು, ಬಳಗ ನೀನು, ನೀನೇ ಎಲ್ಲ. ಹಿಂಗೆ ತಿಳ್ಕೊಂಡು ಮತ್ತು ಅವರೆಲ್ಲಿದ್ದರು? ಮನ್ಯಾಗ ಇದ್ದರು, ಮನ್ಯಾಗ ಇದ್ದರು, ಎಲ್ಲರೂ ಇದ್ದರು. ಮನಸ್ಸನ್ನು ಅಷ್ಟು ಎತ್ತರಕ್ಕೆ ಎತ್ತಿಸಿದ್ದರಿಂದ, ಎತ್ತರಿಸಿದ್ದರಿಂದ ನೋವಿಲ್ಲ, ಅಷ್ಟು ಮನಸ್ಸಿಗೆ ತೊಂದರೆ ಇಲ್ಲ, ನಿರ್ಭಯ. ಯಾವಾಗಲೂ ಒಂದು ಬಗೆಯ ಸಂತೋಷದ, ಯಾವಾಗಲೂ ಅವನ ಹತ್ತಿರ ಅದೇವಿ ಅಂದ ಬಳಿಕ ಸಂತೋಷ ಇಲ್ಲದೆ ಇರೋದು ಹೆಂಗೆ ಸಾಧ್ಯ ಆಗ್ತದೆ? ಅದಕ್ಕೆ ಅಸತೋಮ ಸದ್ಗಮಯ. ಎರಡನೇದು ಹೇಳಿದರು, ತಮಸೋಮ ಜ್ಯೋತಿರ್ಗಮಯ. ಇದು ಕತ್ತಲೆದೆ, ಮನಸ್ಸು ಯಾವಾಗಲೂ ಕತ್ತಲೆಯಾಗ ತಿರುಗಾಡ್ತದೆ. ಅದಕ್ಕೆ ಅದಕ್ಕೆ ಏನು ಕುಡಿಬೇಕು ತಿಳಿಯಂಗಿಲ್ಲ ಒಮ್ಮೊಮ್ಮೆ, ಏನು ತಿನ್ನಬೇಕು ಒಮ್ಮೊಮ್ಮೆ ತಿಳಿಯೋದಿಲ್ಲ, ಏನು ಮಾತನಾಡಬೇಕು ಅದು ಅರ್ಥ ಆಗೋದಿಲ್ಲ. ಏನರೇ ಮಾತಾಡಿ ದೊಡ್ಡ ಜಗಳ ಮಾಡಿಕೊಂಡು ಜೀವನ ಎಲ್ಲ ಕಳ್ಕೊಂಡು ಹೋಗೋ ಸಾಧ್ಯತೆ ಅದು. ಅದೇ ಕತ್ತಲೆ, ಏನು ತಿಳಿಲಾರ್ದಂಗೆ ಏನು ನಾವು ಬದುಕ್ತಾ ಇದ್ದೇವಲ್ಲ, ಕತ್ತಲೆಗೆ ಮನಸ್ಸು ಇರ್ತದೆ. ಮನಸ್ಸು ಕತ್ತಲೆ ಅಂದರೆ ಮೋಹ. ಯಾವಾಗಲೂ ಮೋಹದ ಕತ್ತಲೆಯೊಳಗೆ ಮನಸ್ಸು ಇರೋದರಿಂದ ವಸ್ತುವಿನ ನಿಜದರ್ಶನ ಆಗೋದಿಲ್ಲ. ಎಂಥ ಮನಸ್ಸನ್ನು ಕತ್ತಲೆಯಿಂದ ಸ್ವಲ್ಪ ಎತ್ತಿ 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 ಎಲ್ಲಿಗೆ? ಬೆಳಕಿಗೆ ಒಯ್ಯೋದಷ್ಟೆ.
ಅಷ್ಟೇ, ಬೆಳಕಿಗೆ ಒಯ್ಯೋದು. ಕತ್ತಲೆಯಾಗಿಂದ ನಾವು ಬೆಳಕಿಗೆ ಬಂದೇವಿ ಅಂದರೆ ಏನಾಗ್ತದೆ, ಸ್ವಚ್ಛ ಕಾಣಕ್ಕೆ ಶುರುವಾಗ್ತದೆ. ಆವಾಗ ಏನು ಹಿಡಿಬೇಕು ಏನು ಹಿಡಿಬಾರದು ಗೊತ್ತಾಗ್ತದೆ. ವಾಟ್ ಈಸ್ ಟು ಬಿ ಈಟನ್, ವಾಟ್ ಶುಡ್ ನಾಟ್ ಬಿ ಈಟನ್, ವಿ ಕಮ್ ಟು ನೋ ಆಫ್ ಇಟ್. ಆಗೋದಿಲ್ಲ, ಏನು ತಿನ್ನಬೇಕು ಏನು ತಿನ್ನಬಾರದು ಸ್ವಚ್ಛ ಗೊತ್ತಾಗ್ತದೆ. ಹಾಲ ಕುಡಿಬೇಕು ಅನ್ನೋದು ಗೊತ್ತಾಗ್ತದೆ. ಅಲ್ಕೋಹಾಲ ಹಿಂಗೆ ಅಲ್ಲ ಅಂತ ಗೊತ್ತಾಗ್ತದೆ. ನೀವು ಕುಡಿರಿಬಿಟ್ರೆ ಅದು ಪ್ರಶ್ನೆ ಎಲ್ಲ ಹೇಳೋದು, ಇದು ಬೇರೆ ಇದು ಬೇರೆ ಇಷ್ಟು ಗೊತ್ತಾಗ್ತದೆ. ಅದು ಇದನ್ನು ದೊಡ್ಡವರು ಕುಡಿದಿರಬಹುದು, ಆದರೆ ನಮಗಿದು ಪಥ್ಯ ಅಲ್ಲ. ಮಕ್ಕಳು ಏನು ಕುಡಿತಾವ ಅದು ಅಮೃತ, ಅದ ಅವು ಅಮೃತ. ಅದರಂಗೇನು ವಸ್ತು ಯಾವುದದ ಜಗತ್ನಾಗ? ಹೀಗೆ ಯೋಚನೆ ಮಾಡೋದು ಕತ್ಲ್ಯಾಗ ಹಿಂಗೆ ವಿಚಾರ ಮಾಡ್ತೇವೆ. ಈಗ ಅನಿಸೋದಲ್ಲೇನು, ಒಮ್ಮೊಮ್ಮೆ ನಮಗೂ ಸಿಟ್ಟು ಬಂದು ಈ ಜಗತ್ತೆಲ್ಲ ಹಾಳಾಗಿ ಹೋಗಲಿ ಅಂತಿರ್ತೇವೆ. ಹಾಳಾಗ್ತದೇನು? ನಾವೊಂದು ಕೂಡಲೇ ಹಾಳಾಗ್ತಿತ್ತು ಅಂದರೆ ಏನು ಅದ್ಭುತ ಇತ್ತು, ಇಷ್ಟೊತ್ತಿಗೆಲ್ಲ ಮುಗಿಸೇ ಬಿಡ್ತಿದ್ದೇವೆ ಎಲ್ಲರ. ಹಂಗೆ ಆಗೋದಿಲ್ಲ. ಅದು ನಮ್ಮ ಮಾತು ಯಾವ್ಯಾವುದು ಕೇಳೋದಿಲ್ಲ ಈ ಜಗತ್ನಾಗ. ಭೂಮಿ ನಮ್ಮ ಮಾತು ಕೇಳೋದಿಲ್ಲ, ನೀರು ನಮ್ಮ ಮಾತು ಕೇಳೋದಿಲ್ಲ, ಸೂರ್ಯ ನಮ್ಮ ಮಾತು ಕೇಳೋದಿಲ್ಲ, ಬೆಳಕು ನಮ್ಮ ಮಾತು ಕೇಳೋದಿಲ್ಲ. ಅಷ್ಟೇ ಯಾಕೆ, ನಮ್ಮ ಎದೆಯಾಗಿಂದ ನಮ್ಮ ಮಾತು ಕೇಳೋದಿಲ್ಲ. ಅದಲ್ಲ, ಎದೆಯೊಳಗೆ ಹಾರ್ಟ್ ಇಲ್ಲ, ನಮ್ಮ ಮಾತು ಕೇಳ್ತದೇನು? ಅದು ಒಮ್ಮೊಮ್ಮೆ ಸಾಕು ನನಗೆ ಅಂತು ಅಂದ್ರೆ ನೀವೇನು ಮಾಡೋರು? ಯಾರ ಮಾತು ಕೇಳೋದಿಲ್ಲ. ಅದು ನಮ್ಮ ಒಳಗಿಂದ ನಮ್ಮ ಮಾತು ಕೇಳೋದಿಲ್ಲ, ಆದ ಬಳಿಕೆ ಹೊರಗಿಂದ ನಮ್ಮ ಮಾತು ಎಲ್ಲಿ ಕೇಳ್ತದೆ? ಆದರೆ ಕೇಳಬೇಕು ಅಂತೂ ನಾವು ಹೊರಟು ಕತ್ಲೆಯಾಗಿ ಬದುಕ್ತೇವೆ ಅಷ್ಟೇ. ಕತ್ಲೆಯಾಗಿ ಬದುಕ್ತೇವೆ, ಸುಮ್ಮನೆ ತಾಪ್ ಮಾಡ್ಕೋತೀವಿ. ಇವರೆಲ್ಲ ಕೆಂಪಿರ್ಬೇಕು, ಇವರೆಲ್ಲ ಹಸಿರಿರ್ಬೇಕು, ಹೆಂಗಾಗ್ತದೆ? ಏನದ ಅದ ಅದು ಹಾಗೆ ಇರೋದು. ನೀನು ಕಲ್ಪನೆ ಮಾಡಿದ ಮಾತ್ರಕ್ಕೆ ಎಲ್ಲ ಆಗ್ತದಂತನ್ನೋದು ನಿನ್ನ ಭ್ರಮ ಇದೆ. ಆ ಭ್ರಮೆಗೇನೆ ಕತ್ತಲಿ ಅಂತ ಕರೀತಾರೆ. ಇಂಥ ಭ್ರಮದಿಂದ ಹೋಗಬೇಕು, ಹೊರಗೆ ಹೋಗಬೇಕು, ಬೆಳಕಿಗೆ ಬರಬೇಕು. ಅದಕ್ಕೆ ಜ್ಯೋತಿರ್ ಜ್ಯೋತಿ ತಮಸ್ಸಿನಿಂದ ಜ್ಯೋತಿಯತ್ತ ತಮಸೋಮ ಜ್ಯೋತಿರ್ಗಮಯ. ತಮಸ್ಸಿನಿಂದ ಭಗವಂತನೇ ನನ್ನನ್ನು ಜ್ಯೋತಿಯತ್ತ ನಡೆಸಿಕೊಂಡು ಹೋಗು. ಎಷ್ಟು ಚೆನ್ನಾಗಿಲ್ಲ. ಈಗ ಸಂಕ್ರಮಣ ಅಂದ್ರೇನು? ಸಂಕ್ರಮಣ ಇದು ಹೋಗೋದು. ಎಲ್ಲಿಗೆ ಹೋಗೋದು? ಕತ್ತಲೆಯಿಂದ ಬೆಳಕಿನತ್ತ ಹೋಗೋದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ಈಗಾಯ್ತಲ್ಲ, ಇಲ್ಲಿವರೆಗೆ ರಾತ್ರಿಗಳು ಹೆಚ್ಚಿದ್ದು ದೊಡ್ಡು ಇದ್ದು, ಕತ್ಲು ಹೆಚ್ಚಿತ್ತು, ಇನ್ನು ಮೇಲೆ ಕತ್ಲಿ ದಿನ ಕಡಿಮೆ ಹಾಕೋತ್ ಕಡಿಮೆ ಹಾಕೋತ್ ಕಡಿಮೆ ಹಾಕೋತ್ ಬೆಳಕು ಹೆಚ್ಚಾಕೋತ್ 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 ಹೋಗ್ತದಂತ ತಿಳ್ಕೊಂಡು ಇದೊಂದು ಹಬ್ಬ ಸಂಕ್ರಮಣ. ಸೂರ್ಯ ಇನ್ನು ನಮ್ಮ ಕಡೆ ಬರ್ತಾನೆ, ಇನ್ನು ಇಲ್ಲಿವರೆಗೆ ಕೆಳಗೆ ಹೋಗಿದ್ದ, ಇನ್ನು ಮ್ಯಾಲ 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 ಬರ್ತಾನೆ. ಅದಕ್ಕೆ ಸಂಕ್ರಮಣ ಬೆಳಕದ, ಅದು ಬೆಳಕು. ತಮಸೋಮ ಜ್ಯೋತಿರ್ಗಮಯ, ಬೆಳಕಿನತ್ತ ಹೋಗುವಂಥದ್ದೇನು ಕ್ರಮಣದ, ಇದಕ್ಕೆ ಸಂಕ್ರಮಣ. ಇದು ಸಂಕ್ರಮಣ ಅಂತ ಹೋಗಬೇಕು. ಮನುಷ್ಯ ಎಷ್ಟು ದಿವಸ ಕತ್ತಲೆಯಾಗಿರೋದು, ಎಷ್ಟು ದಿವಸ ಭ್ರಮದೊಳಗಿರೋದು, ಎಷ್ಟು ದಿವಸ ಮೋಹದಲ್ಲಿ ಮುಳುಗಿ ಹೋಗಿರೋದು. ಏನೋ ಸ್ವಲ್ಪ ದಿವಸ ಮೋಹದಾಗ ಮುಳುಗಬೇಕು, ಕಾಯಂ ಹಂಗೆ ಮುಳುಗಿದ್ರೆ ಹೆಂಗಾಗ್ತದೆ? ಅದಕ್ಕೆ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡ್ರು ಹೋಗಬೇಕು, ಒಂದಿಷ್ಟು ಬೆಳಕಿನ ಕಡೆ ಸಾಗಬೇಕು. ಸಾಕಲ್ಲ, 80 ವರ್ಷ ಆಯಿತು, ಇನ್ನೂ ಪ್ರಪಂಚ ಪ್ರಪಂಚ, ದುಡ್ಡು ದುಡ್ಡು, ಹಿಂಗಂದ್ರೆ ಗತಿ ಏನು? ಜೀವನ ಅಂದ್ರೆ ಅಷ್ಟೇ ಏನು? ನಾವು ಬಂದಿದ್ದು ಎರಡು ಕೂಡ್ಸಾಕೇನು? ಆಯಿತು, ಒಂದು 50 ವರ್ಷ ಏನು ಮಾಡಿದೆವಿ ಮಾಡಿದೆವಿ. ಆ ಬಳಿಕಾದರೂ ಸ್ವಲ್ಪ ಹೊರಗೆ ಬಂದು ಇದು ಜಗತ್ತದ, ಇದನ್ನೊಂದು ಸಲ ನೋಡಬಾರ್ದು. ಯಾಕೆ ನೋಡಬಾರ್ದು? ಯಾಕೆ
ಅಲ್ಲೇ ಅಂತಾರಲ್ಲ, ಅಂತಾರ ಅನ್ನೋದಲ್ಲ, ತಿರುಗಿದ್ದೇ ತಿರುಗಿದ್ದು ಟಾಂಗ ಅಂತಿರ್ತದ ಒಂದು, ನಿಮ್ಗೆ ಗೊತ್ತಿರಬೇಕು. ಈ ಕಡೆ ಅದಾವಿಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೊಂದು ಇದು ಹೂಡಿರ್ತಾರೆ ಕುದುರೆ, ಏನು ಒಮ್ಮೆ ಅದಕ್ಕೆ ಕಣ್ಣು ಕಟ್ಟಿ ಹೂಡಿರ್ತಾರೆ ಅದು ಸಾಯೋ ತಕ್ಕ ತಿರುಗಿದ್ದೇ ತಿರುಗಿದ್ದು. ಎಲ್ಲೇ ಎಲ್ಲೇ ಅಲ್ಲೇ ಅಲ್ಲೇ ತಿರುಗಿದ್ದೇ ತಿರುಗಿದ್ದು, ಬಾಲಕಿಯೊಳಗೆ ತಿರುಗಿದ್ದು ತಿರುಗಿದ್ದು. ಅದಕ್ಕೇನಿಲ್ಲ, ಅವ್ರ ಮನೆಗಿಟ್ಟು ಹೋಗಿದ್ದು, ಇವ್ರ ಮನೆಗಿಟ್ಟು ಹೋಗಿದ್ದು, ತಮ್ಮ ಮನೆಗಿಟ್ಟು ಬಂದಿದ್ದು, ಸುಮ್ಮನೆ ತಿರುಕೋ ತಿರುಕೋ ಗಳಸಾವ ಬ್ಯಾರೆ ಇವ ತಿರ್ಗಾವ ಅಷ್ಟೇ. ಹಂಗೆ ನಮ್ಮದು ಹಾಗೆ, ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡೋಲ್ಲ. ಆದರೆ 50 ವರ್ಷ 60 ವರ್ಷದ ನಂತರ ಸ್ವಲ್ಪ ಇದೊಂದು ಅದ್ಭುತ ಜಗತ್ತದ ಅಲ್ಲ, ಇದರಾಗ ಅತ್ಯಂತ ಅದ್ಭುತ ಸಂಗತಿಗಳದಾವ. ಅದು ಜ್ಯೋತಿರ್ಗಮಯ, ಅದು ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಸ್ವಲ್ಪ ಬೆಳಕಿಗೆ ಬರೋದು, ಬೆಳಕಿಗೆ ಬರೋದು. ಇದು ಎರಡನೇ ಕೆಲಸ. ಮೂರನೇದ್ದು ಹೇಳಿದರು ಮೃತ್ಯೋರ್ ಮಾಮ ಅಮೃತಂಗಮಯ, ಮೃತ್ಯೋರ್ ಮಾಮ ಅಮೃತಂಗಮಯ. ಇದದ ಅಲ್ಲ ಶರೀರ, ಇದು ಮೃತ್ಯು ಅಂದರೆ ಇದು ನಾಶ ಆಗ್ತದೆ. ಅಮೃತ ಅಂದರೆ ನಾಶ ಆಗೋದಲ್ಲ, ಅದು ದೇವರು. ನಾಶ ಆಗೋದರಿಂದ ಇದರ ವಿಚಾರಕ್ಕೆ ಸ್ವಲ್ಪ ಕಡಿಮೆ ಮಾಡಿ ನಾಶ ಆಗದಂಥ ವಸ್ತುವಿನ ವಿಚಾರ ಒಂದಿಷ್ಟು ಮಾಡೋದು, ಇದಕ್ಕೆ ಜೀವನದ ಉದ್ದೇಶ ಅಂತ ಕರೆದರು. ಅಸತ್ತಿನಿಂದ ಸತ್ತಿನತ್ತ, ತಮಸ್ಸಿನಿಂದ ಜ್ಯೋತಿಯತ್ತ, ಮತ್ತು ಮೃತ್ಯುವಿನಿಂದ ಅಮೃತದತ್ತ. ಇರೋದು ಕಷ್ಟಗಳಿರ್ತಾವ, ಕಷ್ಟದ ಮಧ್ಯದಿಂದಲೇ ಒಂದಿಷ್ಟು ಅಮೃತ, ಒಂದಿಷ್ಟು ಅಮೃತ ಆನಂದ ಪಡೋದು ಬೇಕು. ಬರೇ ದುಡಿಯೋದು, ಬರೇ ದುಡಿಯೋದು, 24 ತಾಸು ದುಡಿಯೋದು, ಒಂದು ಸ್ವಲ್ಪ ಆನಂದ ಪಡಬೇಕಲ್ಲ, ಸಂತೋಷ ಪಡಬೇಕು ಒಂದಿಷ್ಟು. ಬರೇ ಅದೇ ಅಲ್ಲ, ಇದನ್ನು ಒಂದಿಷ್ಟು ಮಾಡಬೇಕು. ಎಲ್ಲ ಮಾಡೋದು ಎದಕ್ಕಾಗೆ, ಎಲ್ಲ ಮಾಡೋದು ಎದಕ್ಕಾಗೆ? ಟು ಎಂಜಾಯ್ ದ ಲೈಫ್ ಅಲ್ಲವೇನು? ಸ್ವಲ್ಪ ಆದರೂ ಸಂತೋಷ ಪಡೋದು ಬೇಡವೇ? ಹಾಗೆ ಆನಂದ ಪಡೋದು, ಅದಕ್ಕಾಗಿ ಕೊನೆಯದು ಮೃತ್ಯೋರ್ಮ ಅಮೃತಂಗಮಯ, ಅಮೃತತ್ವದ ಜಗತ್ತಿನಲ್ಲಿ ನಾವು ಅಮೃತವನ್ನು ಅನುಭವಿಸಬಹುದು, ಜಗತ್ತಿನಲ್ಲಿಯೇ ಸತ್ಯವನ್ನು ಕಾಣಬಹುದು, ಜಗತ್ತಿನಲ್ಲಿಯೇ ಬೆಳಕನ್ನು ನೋಡಬಹುದು. ಯಾಕೆ? ದೇವರು ಇಲ್ಲಿ ಇಲ್ಲೇನು, ಎಲ್ಲ ಕಡೆ. ಕತ್ತಲಿರುವಲ್ಲಿಯೇ ಬೆಳಕದೆ, ಮೃತ್ಯು ಇರುವಲ್ಲಿಯೇ ಅಮೃತದ, ಅಸತ್ಯ ಇರುವಲ್ಲಿಯೇ ಸತ್ತದ, ದುಃಖ ಇರುವಲ್ಲಿಯೇ ಆನಂದದ.